ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಮುಂದಿನ ಕ್ಷೇತ್ರ ಜೇವರ್ಗಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನಿಂದ ಡಾಕ್ಟರ್ ಅಜಯ್ ಸಿಂಗ್ ಸಿಟಿಂಗ್ ಎಮ್ ಎಲ್ ಎ ಅವರೇ ಅಭ್ಯರ್ಥಿ ಆಗ್ತಾ ಇದ್ದಾರೆ ಬಿಜೆಪಿಯಿಂದ ದೊಡ್ಡಪಗೌಡ ಪಾಟೀಲ್ ನರಿಬೋಳ ಜೊತೆಗೆ ಶಿವರಾಜ್ ಪಾಟೀಲ್ ರದ್ದೇವಾಡ್ಗೆ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಇಬ್ಬರು ಕೂಡ ಸೊ ಯಾರಿಗೆ ಟಿಕೆಟ್ ಕೊಡಬಹುದು ಅನ್ನೋ ಒಂದು ಲೆಕ್ಕಾಚಾರ ನೋಡಬೇಕು ನರಿಬೋಳ ಹಿಂದೆ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿಯಿಂದ ಎಮ್ ಎಲ್ ಎ ಆಗಿದ್ರು ಇಬ್ಬರು ನನಗೆ ಅವಕಾಶ ಕೊಡಿ ಅಂತ ಶಿವರಾಜ್ ಪಾಟೀಲ್ ಹೃದಯವಾಡಿಗೆ ಕೇಳ್ತಾ ಇದ್ದಾರೆ ಯಾರಿಗೆ ಟಿಕೆಟ್ ಬಿ ಜೆ ಪಿಯಿಂದ ಆಗಲೇ ಹೇಳದಂತೆ ಕೊನೆವರೆಗೂ ಬಿಜೆಪಿಯಲ್ಲಿ ಟಿಕೆಟ್ ಯಾರಿಗೆ ಅನ್ನೋ ಒಂದು ಗೊಂದಲ ಇರುತ್ತೆ ನೋಡೋಣ ಡಾಕ್ಟರ್ ಅಜಯ್ ಸಿಂಗ್ ಕಾಂಗ್ರೆಸ್ನಿಂದ ಇನ್ನು ಜೆ ಡಿ ಎಸ್ ಇಂದ ಲಿಂಗಯ್ಯ ಹಿರೇಮಠ ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ನೋಡಬೇಕೇನು ಅಂತ ಇದು ಪ್ಯೂರ್ಲಿ ಜೇವರ್ಗಿಯಲ್ಲಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿಯ ಫೈಟ್ ಜೋರಾಗ್ತಿದೆ ನಮ್ಮ ಕರ್ನಾಟಕ ಟಿ ವಿಯ ಮಾರ್ಚ್ ಟ್ರೆಂಡ್ ನಾವು ಗಮನಿಸಿದಾಗ ಇಲ್ಲಿ ಬಿಜೆಪಿಯಲ್ಲಿ ಇನ್ನೂ ಗೊಂದಲ ಇದೆ ಯಾರಿಗೆ ಟಿಕೆಟ್ ಅಂತ ಜೊತೆಗೆ ಅಜಯ್ ಸಿಂಗ್ ಕಳೆದ ಬಾರಿ ಶಾಸಕರಾಗಿದ್ರು ಈ ಬಾರಿ ಮತ್ತೆ ಅವರೇ ಎರಡು ಬಾರಿ ಶಾಸಕರ ಮೂರನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿತಾ ಇದಾರೆ ಸ್ವಲ್ಪ ಮುನ್ನಡೆಯನ್ನ ಪಡ್ಕೊಂಡಿದ್ರು ಜೇವರ್ಗಿಯಲ್ಲಿ ಕಾಂಗ್ರೆಸ್ ಮೊನ್ನೆ ಒಂದ್ ಕಾರ್ಯಕ್ರಮದಲ್ಲಿ ಒಬ್ಬ ಹೋಗ್ಬಿಟ್ಟು ನೇರವಾಗಿ ವೇದಿಕೆ ಮೇಲೆ ಏನ್ ಮಾಡಿದಿರಿ ಏನ್ ಬಿಟ್ಟಿದಿರಿ ಅಂತ ನೇರ್ವಾಗಿ ಪ್ರಶ್ನೆ ಮಾಡಕ್ ಶುರು ಆಗ್ಬಿಟ್ಟು ಆ ವಿಡಿಯೋ ಬಹಳ ವೈರಲ್ ಆಯ್ತು ಅಜಯ್ ಸಿಂಗ್ ವಿರುದ್ಧ ಒಂದು ವಿರೋಧಿ ಅಲೆ ಇದೆ ಕ್ಯಾಶ್ ಮಾಡ್ಕೊಳ್ಳೋ ಲೀಡರ್ ಕೊರತೆ ಬಿಜೆಪಿ ಅಜಯ್ ಸಿಂಗ್ ಸೋಲ್ಸಕ್ಕೆ ಸಾಧ್ಯನೇ ಯಾಕಂದ್ರೆ ನಾನು ಆಗ್ಲೇ ಪದೇ ಪದೇ ಪ್ರತಿ ಸರ್ವಲ್ ಕೂಡ ಮಾತಾಡಿದೀನಿ ಜೇವರ್ಗಿಯಲ್ಲಿ ಧರ್ಮಸಿಂಗ್ ಅವರು ಇವರು ಇವರಲ್ಲ ಇವ್ರ ತಂದೆ ಇವರು ಸೇರಿ ಆಲ್ಮೋಸ್ಟ್ ವರ್ಷ ರಾಜಕೀಯ ನಡೆದೋಗಿದೆ ಇಲ್ಲಿ ವರ್ಷ ರಾಜಕೀಯ ನಡೆದ ಜೇವರ್ಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮುಂದುವರಿದ ತಾಲೂಕು ಆಗ್ಬೇಕಾಗಿತ್ತು ಲೋಕೋಪಯೋಗಿ ಸಚಿವ ಖಾತೆ ಸೇರಿದಂತೆ ಸಿಎಂ ಎಲ್ಲಾನು ಹಾಕೊಂಡಿದ್ದಾರೆ ಅನುಭವಿಸಿದ್ದಾರೆ ಜೇವರ್ಗಿ ಹಾಗೆ ನೋಡ್ರೆ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ದೇವೇಗೌಡರು ಒಳೆ ನರಸಿಪುರ ಬಿಟ್ರೆ ಅತಿ ಹೆಚ್ಚು ಉದ್ದಾರವಾಗಬೇಕಾದಂತ ಕ್ಷೇತ್ರ ಇದಾಗಿತ್ತು ಸೊ ಅದಾಗಿಲ್ಲ ಅಂತ ಜನ ಹೇಳ್ತಾರೆ ಈ ಅಜಯ್ ಸಿಂಗ್ ವಿರುದ್ಧದ ವಿರೋಧಿ ಅಲಿಯನ್ನ ಯಾವ ರೀತಿ ಎನ್ ಕ್ಯಾಶ್ ಮಾಡ್ಕೊತಾರ ಅವರು ನೋಡ್ಬೇಕು ಈ ಕ್ಷಣದವರೆಗೂ ಅದನ್ನ ಏನೋ ಆ ಆ ಮಟ್ಟಕ್ಕೆ ಇಲ್ಲ ಈ ಮೀಡಿಯಾ ಇವೆಲ್ಲ ಇರೋ ಕಾರಣಕ್ಕೇ ಅಡಾಕಂಡ್ ಜನ ಕೇಳಿದ್ರು ರೆಕಾರ್ಡ್ ಮಾಡಿ ಬಿಟ್ಬಿಡ್ತಾರೆ ಅಜಯ್ ಗೆ ಆ ತರದ ಒಂದು ಅಲೆ ಈ ಸಾರಿ ಕಾಣ್ತಾ ಇದೆ ಬಟ್ ಸದ್ಯಕ್ಕೆ ಸ್ವಲ್ಪ ಮುನ್ನಡಿನ ಜೇವರ್ಗಿಯಲ್ಲಿ ಕಾಂಗ್ರೆಸ್ನ ಅಜಯ್ ಸಿಂಗ್ ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಸಮರ್ಥವಾಗಿ ನಿಭಾಯಿಸಿದ್ರೆ ಯಾಕಂದ್ರೆ ಇಲ್ಲಾಗ್ಲೆ ಎರಡ್ ಸಾವಿರದ ಎಂಟರಲ್ಲೇ ಧರ್ಮಸಿಂಗ್ ನ ಸೋಲ್ಸಿದ್ರಿ ದೊಡ್ಡ ಹೊರಪಟೆ ಅರಿಬಹುದು ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ನೋಡೋಣ ಕೇದಾರ್ಲಿಂಗ ಜೆಡಿಎಸ್ ಎಷ್ಟು ಮತಗಳನ್ನ ಯಾರದ್ ಪಡೆಯುತ್ತೆ ಅನ್ನೋದ್ರ ಮೇಲೆ ರಿಸಲ್ಟ್ ನಿರ್ಧಾರ ಆಗುತ್ತೆ ಸದ್ಯಕ್ಕಂತೂ ಕರ್ನಾಟಕ ಟಿವೆ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ